ಹಬ್ಬು ಇದು ಪ್ಲೇಟ್ಗಿಂತ ಒಳಗಡೆ ಐತಲ್ಲ, ಈ ಹಬ್ಬು ಎಲ್ಲೂ ಸಿಗ್ತಾ ಇರಲಿಲ್ಲ. ಇದು ಆರ್ ಸ್ಕ್ರೂದು, ನಾಲ್ಕು ಸ್ಕ್ರೂದು 2800 ಸಮಥಿಂಗು. ಇದು ಸ್ವಲ್ಪ ಕಾಸ್ಟ್ಲಿ. ಇದು ಮತ್ತು ಈ ಪ್ಲೇಟ್, ಇದು ಸ್ಟಾರ್ ಪ್ಲೇಟು. ಇದನ್ನ ನಾವು ಬೆಂಗಳೂರಿಂದ ತರಿಸಿರೋದು, ಇಲ್ಲೆಲ್ಲೂ ಸಿಕ್ಕಿರಲಿಲ್ಲ. ಗೈಸ್ ಇದು ಕ್ಯಾಲಿಬರು, ಕ್ಯಾಲಿಬರು ಪೇಂಟ್ ಮಾಡಿಸಿರಲಿಲ್ಲ, ನೆನ್ನೆ ಪೇಂಟ್ ಮಾಡಿಸಿರೋದು ಕ್ಯಾಲಿಬರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಈ ವ್ಲಾಗು ನಮ್ಮ ಗಾಡಿ ಡಿಸ್ಕ್ ಮೇಲೆ, ಗಾಡಿದು ಡಿಸ್ಕ್ ವೀಡಿಯೋ ಮಾಡ್ತೀನಿ ಅಂತ ಅಂದಿದ್ದೆ. ಗಾಡಿ ಡಿಸ್ಕ್ ಇವತ್ತು ವೀಡಿಯೋ ಮಾಡೋಕೆ ಹೋಗ್ತಾಯಿದ್ದೀನಿ. ಇವಾಗಲೇ 7:30 ಆಗ್ತಾಯಿದೆ ನೈಟು, ಯಾಕಂತಂದರೆ ನಮ್ಮ ಮೆಕ್ಯಾನಿಕು ಬೆಳಗ್ಗೆ ಸಿಗೋಲ್ಲ, ಅವರು ಶೋರೂಮಲ್ಲಿ ಕೆಲಸ ಮಾಡ್ತಾರೆ, ನೈಟೇ ಸಿಗೋದು. ಅದಕ್ಕೆ ಇವಾಗ ವೀಡಿಯೋ ಮಾಡೋಕೆ ಹೋಗ್ತಾ ಇರೋದು. ಬೆಳಗ್ಗೆ ಮಾಡಬೇಕಾಗಿತ್ತು, ಬಟ್ ನೈಟಲ್ಲಿ ಹೆಂಗೆ ಬರೋದೋ ಗೊತ್ತಿಲ್ಲ. ಆದಷ್ಟು ಕ್ಲಿಯರಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಗಾಡಿ ಆನ್ ಕಂಡೀಷನ್ಗೆ ಮೊದಲೇ ಬಂದಿತ್ತು, ಇವಾಗ ಆನ್ ಮಾಡಿ ನೋಡೋದು ಆ ಗಾಡಿ ಹೆಂಗೆ ಬಂದೈತೆ ಅಂತ. ಗೈಸ್ ಮನೆ ಫುಲ್ ಲಾಕ್ ಆಗೈತೆ, ಮನೇಲಿ ಬೇರೆ ಯಾರೂ ಇಲ್ಲ, ಮನೆ ಅದಕ್ಕೆ ಫುಲ್ ಲಾಕ್ ಮಾಡ್ಕೊಂಡು ಹೋಗ್ಬೇಕು, ಮನೇಲಿ ಬರೋದು ಲೇಟು. ಮತ್ತೆ ನಮ್ಮ ಮನೆ ಸೈಡ್ ಸ್ವಲ್ಪ ಕಳ್ಳರು ಜಾಸ್ತಿ ಆಗ್ಬಿಟ್ಟವ್ರೆ. ಬಾಟಲ್ ಬೇಕಲ್ಲ, ಯಾವುದು ಇದು ಆಗಲ್ಲ, ಪೆಟ್ರೋಲ್ದು ಇದೇ ತುರಲ್ಲ ನಿಬ್ಬು, ಇದ್ರಲ್ಲಿ ತುರುತ್ತೆ ನಿಬ್ಬು. ಗೈಸ್ ಇವಾಗ ಫ್ಯೂಲ್ ಬಂಕಲ್ಲಿ ನಿಲ್ಸಿದ್ದೇವೆ ಫ್ಯೂಲ್ ಮಾಡ್ಸೋಕ್ಕೆ, ಫ್ಯೂಲ್ ಮಾಡಿಸ್ಕೊಳಲ್ಲ. ಈ ನಿಬ್ಬು ಆದರೆ ಸಾಕು ಒಳಗಡೆಗೆ, ನಿಬ್ಬೆ ಹೋಗಲ್ಲ ಈ ಪೆಟ್ರೋಲ್ದು. ಬಂತಲ್ವಾ, ನಾನೇ ತೋರಿಸ್ತೀನಿ. ಫ್ಯೂಲ್ ಚೆನ್ನಾಗೈತೆ, ಡಾರ್ಕಲ್ಲಿ ಐತೆ ಫ್ಯೂಲು. ಇರಪ್ಪ ಅವಕ್ಕ ಫೋನ್ಪೇನೇ ಮಾಡಿಲ್ಲ ನೀವು ಅಂತವ್ರೆ. ಮತ್ತೆ ಗಾಡಿ ಫಿಟ್ಟಿಂಗ್ ಮಾಡ್ತವ್ರೆ, ನೋಡವ ಇಲ್ಲಿವರೆಗೆ ಬಂದೈತೆ ಗಾಡಿ ಅಂತ. ಹಾಕಿನ್ನೊಂಚೂರ ಮೇಲೆ ಸಾಕು ಸಾಕು ಬಿಡಲ್ಲ. ಗೈಸ್ ಇವಾಗ ರೀಚ್ ಆಗಿದ್ದೀವಿ, ಫೈನಲಿ ಗಾಡಿ ಡಿಸ್ಕ್ ಆಗೈತೆ, ತೋರಿಸ್ತೀನಿ. ಇದು ಸ್ವಲ್ಪ ಬಿಚ್ಚಕ್ಕಾಗಲ್ಲ, ಪೇಂಟು ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು. ಯಾಕಂತ ಅಂದರೆ ಎಲ್ಲ ಫಿಟ್ ಮಾಡಿಬಿಟ್ಟವ್ರೆ ಅವರು, ಬಿಚ್ಚಕ್ಕಾಗಲ್ಲ ಮತ್ತೆ ಬಿಚ್ಚಿಬಿಟ್ಟು ಮತ್ತೆ ಹಾಕೋಕ್ಕಾಗಲ್ಲ, ರಿಸ್ಕ್ ಆಗುತ್ತೆ ಅಂತ ಅಂದರು. ಯಾಕಂತ ಅಂದರೆ ಅವರು ಬೆಳಗ್ಗೆ ಎಲ್ಲ ಫುಲ್ ಶೋರೂಮಲ್ಲಿ ಕೆಲಸ ಮಾಡ್ತಾರೆ, ನೈಟ್ವರೆಗೆ ಇಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ಮಿಚ್ಚಿ ಮತ್ತೆ ಹಾಕೋದ್ರಲ್ಲಿ ಅವ್ರಿಗೆ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಬೇಡ ಹಂಗೆ ವೀಡಿಯೋ ಮಾಡ್ತೀನಿ ಅಂತ ಗಾಡಿ ಕಲರ್ ರಿವೀಲ್ ಮಾಡ್ತಾ ಇದ್ದೀನಿ. ನಾನು ಫೈನಲ್ ವೀಡಿಯೋದಲ್ಲಿ ಮಾಡೋದು ಅಂದ್ಕೊಂಡಿದ್ದೆ, ಬಟ್ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ಗಾಡಿ ಕಲರು. ಗೈಸ್ ನೋಡಿ ಗಾಡಿ ಕಲರು, ಈ ಕಲರು ರೆಡ್ ಕಲರ್ ಮಾಡಿಸಿರೋದು, ಬಟ್ ಇದು ಮಾಮೂಲಿ ರೆಡ್ ಅಲ್ಲ, ಸ್ವಲ್ಪ ಡಿಫ್ರೆಂಟು. ನಾವು ಒಂದು ಫೋಟೋದಲ್ಲಿ ಒಂದು 2-3 ಫೋಟೋ ನೋಡಿ ರಿಸರ್ಚ್ ಮಾಡಿ ಮಾಡಿಸಿದ್ದು, ಕ್ಯಾಂಡಿ ರೆಡ್ ಥರ ಇದು, ಬಟ್ ಕ್ಯಾಂಡಿ ರೆಡ್ಗಿಂತ ಒಂದು ಸ್ವಲ್ಪ ಡಾರ್ಕ್ ಐತೆ ಅಷ್ಟೇ. ಮತ್ತು ಗೈಸ್ ನೋಡಿ ಡಿಸ್ಕು ಫಿಟ್ ಆಗೈತೆ ಗಾಡಿಗೆ, ಡಿಸ್ಕ್ ಪ್ಲೇಟ್ ಬಂತು, ಡಿಸ್ಕ್ ಪ್ಲೇಟ್ ಬಂದಿರಲಿಲ್ಲ, ಡಿಸ್ಕ್ ಪ್ಲೇಟ್ ಬೆಂಗಳೂರಿಂದ ಬಂತು. ಆಮೇಲೆ ಹಬ್ಬು ಬಂದೈತೆ, ಸ್ಪೋಕ್ಸ್ ಹಾಕ್ಸೈತು ಮುಂದ್ಗಡೆಗೆ. ಇದೊಂದು ಸ್ವಲ್ಪ ಸವಿಬೇಕು ಮುಂದ್ಗಡೆ, ಸ್ವಲ್ಪ ಸೌಂಡ್ ಬರ್ತೈತೆ, ಹೊಸ ಪ್ಲೇಟ್ ಅಲ್ವಾ. ಗೈಸ್ ಇನ್ನೂ ಒಂದು 2-3 ದಿನ ಆಗುತ್ತೆ ಗಾಡಿ ಫುಲ್ ಫಿಟ್ ಆಗೋಕ್ಕೆ, ಒಂದು ಸ್ವಲ್ಪ ಕ್ಲ್ಯಾಂಪಿಂಗ್ಗಳು ಮಾಡಿಸ್ಬೇಕು ಗಾಡಿಗೆ. ಗೈಸ್ ಒಂದು ಬಟರ್ಫ್ಲೈಗೆ ಇಲ್ಲಿ ಕ್ಲ್ಯಾಂಪ್ ಒಂದು ಮಾಡಿಸ್ಬೇಕು ಗೈಸ್. ಮತ್ತು ಇಲ್ಲೊಂದು ಕ್ಯಾರಿಯರ್ ಬರುತ್ತೆ, ಇಲ್ಲಿಗೊಂದು ಕ್ಲ್ಯಾಂಪ್ ಮಾಡಿಸ್ಬೇಕು. ಅದಾದಮೇಲೆ ಇದೊಂದು ಮಡ್ಗಾಡು ಒಂದು ಸ್ವಲ್ಪ ಕಟ್ ಮಾಡಿಸ್ಬೇಕು, ತುಂಬ ಉದ್ದ ಐತೆ ಇದು, ಸ್ವಲ್ಪ ಚಿಕ್ಕ ಮಾಡಿಸ್ತಾ ಇದೀವಿ ಮಡ್ಗಾಡು. ಮತ್ತು ಗಾಡಿ ನೋಡಿ ಇನ್ನೂ ವೈರಿಂಗ್ ಮಾಡಬೇಕು, ವೈರಿಂಗ್ದದ್ದು ಮೇನ್ ಪ್ರಾಬ್ಲಮ್ ಆಯ್ತಿರೋದು. ಗೈಸ್ ಇವಾಗ ವೈರಿಂಗ್ ಮಾಡೋದೇ ಸ್ವಲ್ಪ ಲೇಟ್ ಆಗ್ತಿರೋದು, ಯಾಕಂತ ಅಂದರೆ ಸ್ವಲ್ಪ ಆಲ್ಟ್ರಲ್ವಾ, ಆ ಮೀಟ್ರಿಗೆಲ್ಲ ಕನೆಕ್ಟ್ ಮಾಡಬೇಕು, ಅದರಿಂದ ಸ್ವಲ್ಪ ಟೈಮ್ ಆಗ್ತೈತೆ. ವೈರಿಂಗ್ ನೋಡಿ ನೀವೇನೆ, ಎಲ್ಲ ಫುಲ್ ಬಿಚ್ಚಿಬಿಟ್ಟವ್ರೆ, ಅದು ಫುಲ್ಲು ಮೆಸ್ಸಪ್ ಆಗ್ಬಿಟ್ಟೈತೆ. ಹೊಸ ವೈರಿಂಗ್ ಅಲ್ವಾ, ಎಲ್ಲ ಯಾವ್ದು ಕನೆಕ್ಟ್ ಮಾಡಬೇಕು, ಮೀಟ್ರ್ ಬೋರ್ಡ್ ಓಡಂಗೆ ಮಾಡಬೇಕು. ಇದು RX ಮೀಟ್ರ್ ಬೋರ್ಡ್ ಬೇರೆ ನಾವು ಹಾಕ್ಸಿರೋದು, ನೋಡಿ RX ಮೀಟ್ರ್ ಬೋರ್ಡು, ಈ ಮೀಟ್ರ್ ಬೋರ್ಡ್ಗೆ ಹಾಕ್ಸಿರೋದು. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಗುತ್ತೆ, ಇದೆಲ್ಲ ವೈರಿಂಗೇ ಸ್ವಲ್ಪ ಟೈಮ್ ಹಿಡಿತಾರದು ನಮಗೆ. ಇನ್ನೆಲ್ಲ ಮುಗ್ದೋಯ್ತು, ಇದೆಲ್ಲ ಕ್ಲ್ಯಾಂಪ್ ಮಾಡಿ ಫಿಟ್ ಮಾಡ್ತಾ ಇರೋದಾನೆ. ವೈರಿಂಗ್ ಮಾಡೋಕ್ಕೆ ಇನ್ನೊಂದು ದಿನ ಬೇಕು, ಅದಾದರೆ ಡೈರೆಕ್ಟ್ ಇನ್ನೇನು ಕ್ಲ್ಯಾಂಪ್ ಮಾಡಿ ಎಲ್ಲ ಫಿಟ್ ಮಾಡ್ತಾ ಇರೋದಾನೆ. ವೈರಿಂಗ್ ಒಂದು ಮುಗ್ದೋಗ್ಬಿಟ್ರೆ ಇನ್ನೆಲ್ಲ ಈಸಿ ನಮಗೆ. ಇಂಜಿನ್ ಯಾವ ಕಲರ್ ಕಾಣ್ತೈತಿ ಇವಾಗ, ಮ್ಯಾಟ್ ಬ್ಲ್ಯಾಕ್ ಮಾಡಿಸಿರೋದು. ಮತ್ತು ಇದು ನೋಡಿ ಶೈನಿಂಗ್ ಬ್ಲ್ಯಾಕು, ಇದು ಇದಕ್ಕೆ ಮ್ಯಾಚ್ ಆಯ್ತೈತೆ. ನಾವೇನಾದ್ರು ಇದು ಮ್ಯಾಟ್ ಬ್ಲ್ಯಾಕ್ ಮಾಡಿಸ್ಬಿಟ್ಟಿದ್ರೆ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಇನ್ನೂ ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟಿದಲ್ಲಪ್ಪ ಇಂಜಿನು, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಟಚಪ್ ಮಾಡ್ಕೊಂಡ್ರೆ ಇದು ಪೇಂಟಲ್ಲಿ. ಗೈಸ್ ಇದು ಹೊಸ ಕಾರ್ಬೋರೇಟರ್ ಹಾಕಿರೋದು, ಕಾರ್ಬೋರೇಟ್ರಿಗೆ ಪೇಂಟ್ ಮಾಡ್ಸವ ಅಂದ್ಕೊಂಡಿದ್ದೆ, ಅವರು ಕಾರ್ಬೋರೇಟ್ರಿಗೆ ಪೇಂಟ್ ಮಾಡಬೇಡಿ ಅಂತ ಅಂದರು, ಅದಕ್ಕೆ ಪೇಂಟ್ ಮಾಡಿಸಿಲ್ಲ ಕಾರ್ಬೋರೇಟರ್ಗೆ. ಗೈಸ್ ನಮಗೆ ಈ ಗ್ಲಾಡಿಯೇಟರ್ ಹಬ್ಬಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು. ನಾವು ಪಲ್ಸರ್ ಹಾಕಿದರೆ ಕರೆಕ್ಟಾಗಿ ಆಗೋದು, ಬಟ್ ಪಲ್ಸರ್ದು ಹೈಟ್ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ಗ್ಲಾಡಿಯೇಟರ್ದೇ ಹಾಕಿರೋದು. ಮತ್ತು ನಮಗೆ ಈ ಹಬ್ಬು ಇದು ಪ್ಲೇಟ್ಗಿಂತ ಒಳಗಡೆ ಐತಲ್ಲ, ಈ ಹಬ್ಬು ಎಲ್ಲೂ ಸಿಗ್ತಾ ಇರಲಿಲ್ಲ. ಇದು ಆರ್ ಸ್ಕ್ರೂದು, ನಾಲ್ಕು ಸ್ಕ್ರೂದು 2800 ಸಮಥಿಂಗು. ಇದು ಸ್ವಲ್ಪ ಕಾಸ್ಟ್ಲಿ ಇದು. ಮತ್ತು ಈ ಪ್ಲೇಟ್, ಇದು ಸ್ಟಾರ್ ಪ್ಲೇಟು. ಇದನ್ನ ನಾವು ಬೆಂಗಳೂರಿಂದ ತರಿಸಿರೋದು, ಇಲ್ಲೆಲ್ಲೂ ಸಿಕ್ಕಿರಲಿಲ್ಲ. ಬಟ್ ಇವೆರಡೂ ಸೇರೇ ಅರೌಂಡ್ ನಮಗೆ ಒಂದು 5500 ಸಮಥಿಂಗ್ ಹತ್ತಿರ ಬಿದ್ದಿದೆ. ಇದರಿಂದನೇ ನಮಗೆ ಸ್ವಲ್ಪ ಟೈಮ್ ಆಗಿದ್ದು. ಮತ್ತು ಅದು ಸಿಕ್ಕಿದ ತಕ್ಷಣ ನಾನು ನೆನ್ನೆನೋ ಮೊನ್ನೆನೋ ಸ್ಪೋಕ್ಸ್ ಹಾಕ್ಸಿದ್ದು, ಸೇಮ್ ಹಿಂದ್ಗಡೆದಕ್ಕೆ ಹಾಕ್ಸಿದೀವಲ್ಲ ಲೈಟ್ ಬ್ಲೂ ಕಲರ್, ಸೇಮ್ ಅದೇ ಸ್ಪೋಕ್ಸ್ ಇದಕ್ಕೂ ಹಾಕ್ಸಿರೋದು. ರಿಫ್ಲೆಕ್ಷನ್ ಕರೆಕ್ಟಾಗಿ ಕಾಣ್ತಾಯಿಲ್ಲ. ಗೈಸ್ ಇಲ್ಲಿ ಬೋಲ್ಟ್ಗಳು ಕಾಣ್ತಿದೆಯಲ್ಲ, ಇವಾಗ 2 ಬೋಲ್ಟ್ ಐತೆ, ಇನ್ನೂ ಒಂದು 4 ಬೋಲ್ಟ್ ಬೇಕು ಇದಕ್ಕೆ ಫಿಟ್ ಮಾಡೋಕ್ಕೆ. ಬೋಲ್ಟ್ ಎಲ್ಲ ಆರ್ಡ್ರ್ ಹಾಕೈತೆ, ಬೋಲ್ಟ್ ಒಂದು ಫಿಟ್ ಮಾಡಬೇಕು. ಇದು ಪ್ಲೇಟ್ ಇನ್ನೂ ಅಷ್ಟು ಸಮದಿಲ್ಲ, ಸ್ವಲ್ಪ ಸೌಂಡ್ ಬರ್ತಾ ಇದೆ, ಒಂದು ಸ್ವಲ್ಪ ಯೂಸ್ ಮಾಡಿದ್ರೆ ಪ್ಲೇಟ್ ಸರಿ ಹೋಯ್ತದೆ. ಗೈಸ್ ಇದು ಕ್ಯಾಲಿಬರು, ಕ್ಯಾಲಿಬರು ಪೇಂಟ್ ಮಾಡಿಸಿರಲಿಲ್ಲ.
ನೆನ್ನೆ ಪೇಂಟ್ ಮಾಡಿಸಿರೋದು ಕ್ಯಾಲಿಬರ್. ವೈರು ಹಳೇದು ಸ್ಟ್ರೈಟ್ ಇತ್ತು, ಇದು ಉದ್ದೇ ಇರಲಿಲ್ಲ, ಅದಕ್ಕೋಸ್ಕರ ಹೊಸದೇ ವೈರ್ ತೊಗೊಂಡಿದ್ದೆ ಇದಕ್ಕೆ. ಇವಾಗ ನಾವು ಅಂದ್ಕೊಂಡಿದ್ದಕ್ಕಿಂತ ಬಜೆಟ್ ಜಾಸ್ತಿನೇ ಆಗೈತೆ. ನಾವು ಅಂದ್ಕೊಂಡಿದ್ದು ಒಂದು ಈ ರೇಂಜಲ್ಲಿ ಮುಗೀತದೆ ಅಂತ, ಬಟ್ ಗಾಡಿ ರೆಡಿ ಆಗ್ತಾ ಆಗ್ತಾ ಹಂಗೆ ಆಡೌನ್ ಆಗ್ತಾನೆ ಐತೆ. ಇವಾಗ ಗಾಡಿ ಮುಂದ್ಗಡೆ ಡಿಸ್ಕ್ದೆಲ್ಲ ಮುಗ್ದೈತೆ, ಇನ್ನೇನು ಡಿಸ್ಕ್ದು ಇನ್ನೇನು ಬೇಕಾಗಿಲ್ಲ, ಬೋಲ್ಟ್ಗಳೊಂದು ಬೇಕು. ಆಮೇಲೆ ಒಳಗಡೆ ವಾಷರ್ ಸಿಕ್ಕೈತೆ, ವಾಷರ್ ಅದೇನು ಅಂತ ಇರಲ್ಲ, ಅದು ಆ ಕಡೆ ಬರೋ ಬರ್ಮ್ ಸಿಗೈತ, ಆರ್ಡರ್ ಹಾಕಿದ್ದೀರಾ ಒಂದು ಒಳಗಡೆ ಮೀಟ್ರ್ ರೊಟೇಟ್ ಆಗಿರೋ ಪ್ಲೇಟ್. ಹಾಂ, ಅದು ಹೇಳೋದೇ ಅನ್ನಿಸ್ತದೆ ಗೈಸ್. ಮತ್ತೆ ಈ ಗಾಡಿಗೆ ಈ ಮಡ್ಗಾಡು ನೀಟಾಗಿ ಫಿಟ್ ಆಗೈತೆ. ಇದು ಫೈಬರ್ ಮಡ್ಗಾಡು, ಮೊದಲು ಇದ್ರಲ್ಲಿ ಕ್ರೋಮ್ ಇತ್ತು, ಚೇಂಜ್ ಮಾಡಿಸಿದ್ದು. ಇದು ಮುಂದ್ಗಡೆ ರೆಡ್ ಬಂದೈತೆ, ಮತ್ತೆ ಈ ಸೈಡ್ ಬ್ಲ್ಯಾಕು. ನಾನು ಇದು ಫಿಟ್ ಆಗಲ್ಲ ಅನ್ಕೊಂಡಿದ್ದೆ, ಬಟ್ ಕರೆಕ್ಟಾಗಿ ಫಿಟ್ ಆಗೈತೆ ಇಲ್ಲಿಂದೆ ಗೈಸ್. ಇವಾಗ ಬ್ರೇಕಿಂಗ್ ಎಲ್ಲ ಫುಲ್ ರೆಡಿ ಆಗೈತೆ, ಬಟ್ ಇನ್ನೊಂದು ಸ್ವಲ್ಪ ಕನೆಕ್ಷನ್ ಕೊಡಬೇಕು. ಈ ಸೈಡ್ ಕನೆಕ್ಷನ್ ಕೊಟ್ಟಿಲ್ಲ, ಈ ಸೈಡು ಕನೆಕ್ಷನ್, ಈ ಸೈಡ್ ಕನೆಕ್ಷನ್ ಕೊಟ್ಟಿಲ್ಲ ಬೈ, ಈ ಸೈಡ್ ಕನೆಕ್ಷನ್ ಆಗೈತೆ, ಬಟ್ ಈ ಸೈಡ್ ಕನೆಕ್ಷನ್ ಕೊಟ್ಟಿಲ್ಲ. ಇದು ಕ್ಲಚ್ದು ಕೆಳಗಡೆದು ಬ್ರೇಕ್ದು ಕನೆಕ್ಷನ್ ಆಗೈತೆ, ಮತ್ತು ಆಯಿಲ್ ಹಾಕೋರೆ ಬ್ರೆಂಬೋ ಫಿಟ್ಗೆ. ಮತ್ತು ಇದು ನಾನು ಯೂಸ್ ಮಾಡಿಲ್ಲ, ನಾನು ಒಂದು ಸರಿನು ಸೇಮ್ ನನಗೆ ಲಾಸ್ಟ್ ಟೈಮ್ ಬ್ರೇಕ್ ಇತ್ತಲ್ಲ ಅದೇ ಫೀಲ್ ಬರ್ತೈತೆ. ಸ್ವಲ್ಪ ಮುಂದೆ ಐತೆ, ಇದು ಹಳೆ ಬ್ರೇಕು ಸ್ವಲ್ಪ ಹತ್ತಿರ ಇತ್ತು, ಇದೊಂದು ಸ್ವಲ್ಪ ದೂರ ಐತೆ ಅಷ್ಟೇ. ಫುಲ್ಲಿ ಅಡ್ಜಸ್ಟೇಬಲು. ಏನು ಒಂದು ಅಡ್ವಾಂಟೇಜು ಅಂತಂದರೆ ಗಾಡಿ ಬಿದ್ದಾಗ ಈಸಿಯಾಗಿ ಮುರಿದೋಗಲ್ಲ, ಇದು ಹಿಂಗೆ ಮೇಲ್ಕೊಟ್ಟೋಗುತ್ತೆ. ಇಲ್ಲಿ ಅಡ್ಜಸ್ಟೇಬಲ್ ಐತೆ, ಬೇಕಾದ್ರೆ ನಾವು ಇದನ್ನ ಹತ್ರನೂ ಮಾಡ್ಕೋಬೋದು. ಇಲ್ಲಿ ಫಿಟ್ಟಿಂಗ್ಸ್ ಐತೆ ಗೈಸ್. ಇವಾಗ ಫ್ರಂಟ್ ಲುಕ್ ಹಿಂಗೆ ಬರ್ತೈತೆ, ಮೀಟ್ರ್ ಬೋರ್ಡು ಹಿಂಗೆ ಕೂತ್ಕೊಂಡ್ರೆ ಕರೆಕ್ಟಾಗಿ ಕಾಣ್ತದೆ. ಮೀಟ್ರ್ ಬೋರ್ಡ್ ಏನು ಕವರ್ ಆಗೋಲ್ಲ, ಬಟ್ ಲೈಟಾಗಿ ಕವರ್ ಆಗುತ್ತೆ. ನಾವು ಇದು ಪ್ರೋಟೇಪ್ದು, ಇದೊಂದು ರಬ್ಬರ್ ಹಾಕಿರೋದ್ರಿಂದ. ಇದು ಕ್ರೋಮೇನೆ, ಇದೇನು ಕ್ರೋಮ್ ಮಾಡಿಸ್ಬೇಕಾಗಿಲ್ಲ, ನಾವು ಇದು ಕ್ರೋಮೇ ತೊಗೊಂಡಿದ್ದು. ಇದು ಕೇರಳ ಬಾರ್ ತೊಗೊಳೋದು ಅಂದ್ಕೊಂಡಿದ್ವಿ, ಅದೇ ಅಂದಿದೆ ಅಲ್ವಾ, ಕೇರಳ ಬಾರ್ ಸ್ವಲ್ಪ ಲೋಕಲ್ ಆಗೈತೆ. ಇದು ಸ್ವಲ್ಪ ಕೇರಳ ಬಾರ್ ಥರನೇ ಐತೆ, ಬಟ್ ಇದು ಕ್ರೋಮ್ ಕಲರ್. ಇದರಲ್ಲಿ ಟೋಟಲ್ ಗ್ರಿಪ್ ಆಗೈತೆ, ಇದು ಪ್ರೋಟೇಪೆ, ಮತ್ತು ಇದು ಪ್ರೋಟೇಪೆ ಆರ್ಡರ್ ಮಾಡಿದ್ದು ನೋಡಿ. ಸಿಂಗರ್ ಗೇರ್ ಲಿವರ್ ಇದು, ಮೊದಲು ಡಬಲ್ ಇತ್ತು, ಇದು ಸಿಂಗಲ್ ಆದರೆ ನನಗೆ ಈಸಿ, ನನ್ನ ಕಾಲು ಬೇರೆ ಚಿಕ್ಕ, ಹಿಂದ್ಗಡೆ ಇಟ್ಟಿಗ್ಸಲ್ಲ, ಅದಕ್ಕೋಸ್ಕರ ಸಿಗರ್ ಗೇರ್ ಲಿವರ್ ಹಾಕ್ಸಿದ್ದು. ಇದು ಪ್ರೋಟೇಪರ್ ಐತೆ ಇದ್ರದ್ದು ರಬ್ಬರು, ಯಾಕಂದರೆ ಅದು ಕಾಲು ಬ್ಲ್ಯಾಕ್ ಆಗಿಬಿಡುತ್ತೆ ಶೂದು ಅಂದ್ಬಿಟ್ಟು, ಅದು ಪ್ರೋಟೇಪರ್ದೊಂದು ತೊಗೊಂಡಿದ್ದೀನಿ, ಅದೊಂದು ಫಿಟ್ ಮಾಡಬೇಕು ಇದಕ್ಕೆ. ಅಲ್ಲಿದೊಂದು ಫಿಟ್ ಆಗಲಿಲ್ಲ ಇದಕ್ಕೆ, ಯಾಕಂತಂದರೆ ಇದು ಚಾರ್ಸಿ ಸ್ವಲ್ಪ ಚಿಕ್ಕ ಅಗಲ ಮಾಡಬೇಕು ಕಟ್ ಮಾಡಿ, ಅದಕ್ಕೋಸ್ಕರ ನಾನು ಬೇಡ ಅಂತ ಅಂದೆ. ಸುಮ್ಮನೆ ಎಲ್ಲ ಚೇಂಜ್ ಮಾಡಿದ್ದೀವಿ, ಚಾರ್ಸಿ ಎಲ್ಲ ಕಟ್ ಮಾಡೋದು ಬೇಡ, ಮತ್ತು ಅಷ್ಟು ಸ್ಟ್ರೆಂತ್ ಬರಲ್ಲ, ಅದಕ್ಕೋಸ್ಕರ ಕಟ್ ಮಾಡಿಸಿಲ್ಲ. ಗೈಸ್ ಇದು ಸಿಲ್ವರ್ ಮಾಡಿಸ್ಬೋದಾಗಿತ್ತು, ಇದು ಬ್ಲ್ಯಾಕ್ ಮಾಡಿಸ್ಬಿಟ್ವಿ, ಯಾಕಂತಂದರೆ ಇಲ್ಲಿವರೆಗೆ ಬ್ಲ್ಯಾಕ್ ಬರುತ್ತೆ, ಇದೊಂದು ಸಿಲ್ವರ್ ಮಾಡಿಸೋದು ಬೇಡ ಅಂತ. ಗೈಸ್ ಇದು ಸಸ್ಪೆನ್ಷನು, ಇದು ಈ ಕ್ಯಾಪ್ ಇನ್ನೂ ಆ್ಯಡ್ ಆಗಿಲ್ಲ, ಇಲ್ಲಿ ಆ್ಯಡ್ ಆಗುತ್ತೆ ಈ ಕ್ಯಾಪು. ಈ ಕ್ಯಾಪ್ ಆ್ಯಡ್ ಆದಾಗ ಇನ್ನೊಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ. ಮತ್ತು ಇದೊಂದು ಸ್ಪ್ರೇ ಹೊಡೆದಿದ್ದು, ಇದೊಂದು ಸ್ವಲ್ಪ ಫ್ಯೂಲಲ್ಲಿ ಒರೆಸಿ ಸ್ವಲ್ಪ ಕ್ಲೀನ್ ಮಾಡಬೇಕು, ಅದರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಲ್ಲ ಸಸ್ಪೆನ್ಷನು. ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು, ಗಾಡಿ ಫುಲ್ಲು ಫಿನಿಶ್ ಆದಮೇಲೆ ಇದು ಕ್ಲೀನ್ ಮಾಡ್ತೀನಿ. ಈ ಸೈಡು ಕ್ಯಾಬ್ ಬರ್ತದೆ, ಮತ್ತು ಈ ಸೈಡು ಈ ಸಸ್ಪೆನ್ಷನ್ಗೆ ಇದಕ್ಕೂ ಕ್ಯಾಬ್ ಬರುತ್ತೆ. ಗೈಸ್ ಇದು ಇವತ್ತು ಪರ್ಚೇಸ್ ಮಾಡಿದ್ದು, ಇದೆಲ್ಲ ಲಾಕ್ ಎಲ್ಲ ಫುಲ್ ಹೊಸದೇ ತೊಗೊಬಿಟ್ಟಿದ್ದೀನಿ, ಈ ಲಾಕ್ ಕೀ ಎಲ್ಲ ಹಾಳಾಗ್ಬಿಟ್ಟೈತೆ. ಸೆಟ್ ಫುಲ್ ಹೊಸದೈತೆ, ಈ ಸೈಡ್ದು ಶೀಲ್ಡ್ ಬರುತ್ತಲ್ಲ ಇದಕ್ಕೂ ಹೊಸದೈತೆ ಲಾಕ್ ಸೆಟ್ಟು. ಇದು ಸ್ವಿಚ್ಚು ಗೈಸ್, ಈ ಸೈಡ್ ಗ್ಯಾಪ್ ಕಾಣ್ತೈತಲ್ಲ, ಆ ಗ್ಯಾಪಲ್ಲಿ ಈ ಸ್ವಿಚ್ಚದ್ದು ಕವರ್ ಆಗುತ್ತೆ. ಈ ಸ್ವಿಚ್ದು ಹೊಸದೇ ತೊಗೊಂಡಿದ್ದು, ಹಳೇದು ವೈರಿಂಗು ಇದಕ್ಕೆ ಸೆಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ. ಗೈಸ್ ಇದು ಲೋಗೋ ಹೀರೋ ಹೊಂಡದು, ಇಲ್ಲಿ ಫಿಟ್ ಆಗುತ್ತೆ. ಇದು ನಾನೇ ಕಿತ್ತಾಕ್ಬಿಟ್ಟಿದ್ದೆ, ಇವಾಗ ಹೊಸ ತೊಗೊಂಡಿದ್ದು. ಇದೊಂದು ಮತ್ತು ಆ ಸೈಡು ಶೀಲ್ಡ್ ಬರುತ್ತಲ್ಲ ಆ ಸೈಡ್ ಒಂದು ಇದು, ಮತ್ತು ಇದು ಸಿ ಡಿ ಹಂಡ್ರೆಡು ಡಬಲ್ ಎಸ್ಸು. ಈ ಸೈಡ್ ಶೀಲ್ಡ್ ಬರುತ್ತಲ್ಲ, ಈ ಸೈಡ್ ಫಿಟ್ ಆಗುತ್ತೆ, ಆ ಶೀಲ್ಡ್ ಒಳಗಡೆ ಐತೆ. ಇಲ್ಗೊಂದು ಫಿಟ್ ಆಗುತ್ತೆ, ಮತ್ತು ಆ ಸೈಡ್ದೊಂದು ಫಿಟ್ ಆಗುತ್ತೆ, ಇವೆರಡು ಲೋಗೋ. ಗೈಸ್ ಇವಾಗ ಗಾಡಿ ಒಂದು ಸ್ಟೇಜಿಗೆ ಬಂದು ನಿಂತ್ಕೊಂಡೈತೆ, ಇನ್ನೇನು ಫಿನಿಷಿಂಗ್ ಸ್ಟೇಜಲ್ಲೈತೆ. ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಮೂರು ದಿನ ಆದರೆ ಗಾಡಿ ಫಿನಿಷ್ ಆಗುತ್ತೆ. ನನಗೆ ಮನೇಲಿ ಹೆಂಗೆ ರಿಯಾಕ್ಷನ್ ಬರುತ್ತೋ ಅಂತ ಗೊತ್ತಿಲ್ಲ. ನಾನು ಮನೇಲಿ ಗಾಡಿ ತೊಗೊಳ್ತೀನಿ ಅಂದರೆ ಹೊಸದು, ನಾನು ಬೇಡ ಇದನ್ನೇ ರೆಡಿ ಮಾಡಿಸ್ಕೊಳ್ಳೋದು ಅಂದ್ಬಿಟ್ಟು ನಾನು ಹಠ ಮಾಡಿ ಈ ಗಾಡಿ ರೆಡಿ ಮಾಡಿಸ್ಕೊತಾ ಇದ್ದೀನಿ. ಮನೆ ರಿಯಾಕ್ಷನ್ ನೋಡಬೇಕು, ಗಾಡಿದು ಏನು ಹೇಳ್ತಾರೋ ಗೊತ್ತಿಲ್ಲ. ನನ್ನ ಪ್ರಕಾರ ಗಾಡಿ ಚೆನ್ನಾಗಿ ಬಂದೈತೆ ಅಂತ ನನಗನ್ನಿಸ್ತೈತೆ ಲುಕ್ಕು. ಗೈಸ್ ಇನ್ನೇನು ಜಾಸ್ತಿ ಪರ್ಚೇಸ್ ಇಲ್ಲ, ಎಲ್ಲ ಪರ್ಚೇಸ್ ಎಲ್ಲ ಮುಗ್ದೋಗ್ಬಿಟ್ಟೈತೆ. ಇನ್ನೇನಿದ್ರು ಒಂದು ಸಣ್ಣ ಪುಟ್ಟ ಒಂದು ಸ್ವಲ್ಪ ಇರಬೇಕು ಇದ್ದರೆ. ಡಿಸ್ಕ್ ಹಾಕ್ಸಲ್ಲ ಅಂದ್ಕೊಂಡಿದ್ದೆ, ಡಿಸ್ಕ್ ಹಾಕ್ಸಿದ್ದೀನಿ, ಅದು ಬಿಚ್ಚಿ ವೀಡಿಯೋ ಮಾಡೋದ ಅಂತ ಅಂದ್ಕೊಂಡಿದ್ದೆ. ಪಾಪ ಅವ್ರು ಫಿಟ್ ಮಾಡಿಬಿಟ್ಟವ್ರೆ, ಅವ್ರಿಗೆ ಸಿಗೋದೆ ನೈಟ್ ಹೊತ್ತು ಮಾಡೋಕ್ಕೆ ಗಾಡಿನ, ಯಾಕಂದರೆ ಅವರು ಬೆಳಗ್ಗೆಲ್ಲ ಶೋರೂಮಲ್ಲಿ ಕೆಲಸದಲ್ಲಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೂ ರಿಸ್ಕ್ ಕೊಡೋದು ಬೇಡ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ರಿವೀಲಿಂಗ್ ವೀಡಿಯೋ ಬರುತ್ತೆ ಗಾಡಿ ಫುಲ್ ಫಿಟ್ ಆದಮೇಲೆ, ಅವಾಗ ಗಾಡಿದು ಕಾಸ್ಟು ಬಜೆಟ್ಟು, ಗಾಡಿಗೆ ಏನೇನು ಫಿಟ್ಟಿಂಗ್ ಆ್ಯಡ್ ಮಾಡಿದ್ದೀನಿ, ಯಾವ್ಯಾವುದು ಸ್ಪೇರ್ ಪಾರ್ಟ್ಸು ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್. ಗೈಸ್ ಇವಾಗ ಮನೆ ಹತ್ರ ಹೋಯ್ತಾ ಇದೀವಿ, ಇವ್ನ 80ರಲ್ಲಿ ಹೊಡಿತಾವ್ನೆ, ಮನೆಗೆ ಲೇಟ್ ಆಗ್ಬಿಟ್ಟೈತೆ. ಮುಂದಿನ ವಿಡಿಯೋ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಏನಾರು ಆದ್ರೆ ಎಲ್ಲ ಇವನೇ ಕಾರಣ, ನಮ್ ಕ್ಯಾಮ್ರಾಮೇನೆ.